ಇಂದು ಬೃಹತ್ ಸಮಾವೇಶ ಜರುಗಿತು. ಲಿಂಗಾಯತ ಸ್ವತಂತ್ರ ಧರ್ಮಕ್ಕಾಗಿ ಇಂದು ಕಲಬುರಗಿ ನಗರದಲ್ಲಿ ಶ್ರೀಗಳ ಸಚಿವರ ಹಾಗೂ ಅಪಾರ ಜನಸ್ತೋಮದ ನೇತೃತ್ವದಲ್ಲಿ ಲಿಂಗಾಯತ ಮಹಾರ್ಯಾಲಿ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಗಂಜ್ ಪ್ರದೇಶದಿಂದ ನೂತನ ವಿದ್ಯಾಲಯ ಮೈದಾನದವರೆಗೆ ನಡೆದ ಲಿಂಗಾಯತ ಮಹಾರ್ಯಾಲಿಯುದ್ದಕ್ಕೂ ಶಟಸ್ತರ ಧ್ವಜದೊಂದಿಗೆ ಭಾಗವಹಿಸಿದ ಲಕ್ಷಾಂತರ ಜನರು ಲಿಂಗಾಯತ ಸ್ವತಂತ್ರ ಧರ್ಮ ಮಾನ್ಯತೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು. ಬೈಕ್, ಕಾರು ಮತ್ತು ಕಾಲ್ನಡಿಗೆಯ ಮೂಲಕ ರ್ಯಾಲಿಯಲ್ಲಿ ಭಾಗವಹಿಸಿದ ಲಕ್ಷಾಂತರ ಜನರು ಲಿಂಗಾಯತ ಸ್ವತಂತ್ರ ಧರ್ಮಕ್ಕಾಗಿ ಘೋಷಣೆಗಳನ್ನು ಕೂಗುವ ಮೂಲಕ ಸ್ವತಂತ್ರ ಧರ್ಮ ಮಾನ್ಯತೆಗೆ ಆಗ್ರಹಿಸಿದರು. ಗಂಜ್ ಪ್ರದೇಶದಿಂದ ಹೊರಟ ರ್ಯಾಲಿಯು ಸೂಪರ್ ಮಾರ್ಕೆಟ್ ಮೂಲಕ ಜಗತ್ ವೃತ್ತ ತಲುಪಿತು. ಜಗತ್ ವೃತ್ತದಲ್ಲಿರುವ ಬಸವೇಶ್ವರ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇದೇ ಸಂದರ್ಭದಲ್ಲಿ ಜಗತ್ ವೃತ್ತದ ಬಳಿ ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಧರ್ಮವು ಯಾವುದೇ ದೃಷ್ಟಿಯಿಂದ ಹಿಂದೂ ಧರ್ಮದ ಭಾಗವಲ್ಲ. ಅದು ಸನಾತನ ಧರ್ಮದ ಎಲ್ಲಾ ಪರಿಕಲ್ಪನೆ, ಆಚಾರ ವಿಚಾರ, ಸಂಪ್ರದಾಯ, ಧರ್ಮ ಗ್ರಂಥ ಹಾಗೂ ಧರ್ಮ ಸಂಸ್ಥಾಪಕ ಬಳಸುವ ಭಾಷೆ ಇತ್ಯಾದಿಗಳಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಭಾರತದಲ್ಲಿ ಹುಟ್ಟಿದ ಬೌದ್ಧ, ಜೈನ, ಸಿಖ್ ಧರ್ಮಗಳ ಹಾಗೆ ಲಿಂಗಾಯತ ಪ್ರತ್ಯೇಕ ಸ್ವತಂತ್ರ ಧರ್ಮವಾಗಿದೆ. ಲಿಂಗಾಯತರು ಭಾರತದ ಸಮಗ್ರತೆ, ಏಕತೆ, ಸೌಹಾರ್ದತೆ ಕಾಪಾಡಿಕೊಳ್ಳುವಲ್ಲಿ ಮತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಬಳಿಕ ಗೋವಾ ಹೋಟೆಲ್ ಮಾರ್ಗವಾಗಿ ನೂತನ ವಿದ್ಯಾಲಯ ಮೈದಾನಕ್ಕೆ ತಲುಪಿ ಬೃಹತ್ ಸಮಾವೇಶ ನಡೆಯಿತು. ಯುದ್ಧಗಳು, ಹಿಂಸಾತ್ಮಕ ಯುದ್ಧಗಳು ಗೆದ್ದು ಮಾತ್ರ ಅಲ್ಲ, ಅವರು ಮಾನಸಿಕ ಯುದ್ಧ ಗೆದ್ದು ಮಾಡಿದ್ದಾರೆ. ಅಂದ್ರೆ ನಾವು ಯಾರು ಅಂತ ನಂಬಕ್ಕೆ ಜಾಸ್ತಿ ತಿಳ್ಕೊಂಡು ನಮ್ಮನ್ನ ಅಜ್ಞಾನದಲ್ಲಿ ಇಟ್ಕೊಂಡು ನಮ್ಮನ್ನ ಗುಲಾಮರಾಗಿ ಮಾಡಿದ್ದಾರೆ. ಅದೇ ರೀತಿ ಇವತ್ತಿನ ದಿನ ಎಷ್ಟೋ ಸ್ಥಾಪಿತ ಹಿತಾಸಕ್ತಿಗಳು ಲಿಂಗಾಯತರನ್ನ ನಾವ್ ಎಲ್ಲಿಂದ ಬಂದಿದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ತಾ ಇದಾರೆ. ಅದನ್ನ ಬಳಸಕ್ ನಾವು ಬಿಡಬಾರದು. ನಾವ್ ಯಾರು ಅಂತ ಅರ್ಥ ಮಾಡ್ಕೋಬೇಕು. ನಾವ್ ಎಲ್ಲಿಂದ ಬಂದಿದೀವಿ, ನಾವು ಅನುಭವ ಮಂಟಪ ಅಂದ್ರೆ ಪ್ರಜಾಪ್ರಭುತ್ವದಿಂದ ನಾವು ಕಲ್ಪನೆಯಿಂದ ಬಂದಿದೀವಿ. ವಚನ ಚಳವಳಿ ಅಂದ್ರೆ ಜಾತಿ ಭೇದದ ವಿರುದ್ಧ, ಲಿಂಗ ಭೇದದ ವಿರುದ್ಧ, ಮಧ್ಯವರ್ತಿ ಮೂಢನಂಬಿಕೆ, ದೇವಸ್ಥಾನ ಪುರೋಹಿತ ಶಾಹಿ ಸಂಸ್ಕೃತಿ ವಿರುದ್ಧ ಮತ್ತು ಭಾಷಾ ಚಳವಳಿ ಸಂಸ್ಕೃತದ ವಿರುದ್ಧ ಕನ್ನಡ ಪರ ಇಂದ ಬಂದಿದೀವಿ. ಆದ್ರೆ ಇವತ್ತು ಕೆಲವರು
ಕೆಲವರು ಬೇರೆ ಬೇರೆ ರೀತಿ ಮಾತಾಡ್ತಾ ಇದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ತಿಂಗಳ ಹಿಂದೆ ಇದೇ ಬಾಗಲಕೋಟೆಯಲ್ಲಿ ಬಿಜೆಪಿ ಶಾಸಕರಾದ ಒಬ್ಬರು ಸಿಟಿ ರವಿ ಅವರು ಮಾತಾಡಿದ್ದಾರೆ ಅವರು ಏನು ಅಂತ ಹೇಳಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಲಿಂಗಾಯತ ಸ್ವತಂತ್ರ ಧರ್ಮ ಮಾನ್ಯತೆ ದೊರೆತರೆ ವಚನ ಸಾಹಿತ್ಯವೇ ಲಿಂಗಾಯತ ಧರ್ಮ ಗ್ರಂಥವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಶನಪ್ರಕಾಶ್ ಪಾಟೀಲ್ ಹೇಳಿದರು ವಚನ ಸಾಹಿತ್ಯವೇ ಲಿಂಗಾಯತ ಧರ್ಮ ಗ್ರಂಥವಾಗುವುದರಿಂದ ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯ ಅಧ್ಯಯನ ಮಾಡಲು ಅನುಕೂಲವಾಗುತ್ತದೆ ಇದರಿಂದ ಸಮಾಜದಲ್ಲಿ ಸಾಕಷ್ಟು ಪರಿವರ್ತನೆಯಾಗಲು ಸಾಧ್ಯವಾಗುತ್ತದೆ ಅಲ್ಲದೆ ಸ್ವತಂತ್ರ ಧರ್ಮ ಮಾನ್ಯತೆ ದೊರೆಯುವುದರಿಂದ ಸಮಾಜಕ್ಕೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಸಚಿವ ಡಾ ಶನಪ್ರಕಾಶ್ ಪಾಟೀಲ್ ಹೇಳಿದರು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತಕ್ಕಂಥದ್ದು ಬಹಳ ನಾವು ಆಲೋಚನೆ ಮಾಡಬೇಕಾಗಿತ್ತಕ್ಕಂಥದ್ದು ಇವತ್ತು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆದರೆ ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಸಿದ್ಧಾಂತವನ್ನು ಕೊಡಬೇಕಾಗಿದೆ ಒಂದು ತತ್ವವನ್ನು ಕೊಡಬೇಕಾಗಿದೆ ನಾವು ಮುಂದಿನ ಪೀಳಿಗೆಗೆ ನಾವು ಈ ನಾಡಿನಲ್ಲಿ ಸಮಾಜದಲ್ಲಿ ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂಥದ್ದನ್ನ ವಚನ ಸಾಹಿತ್ಯದಲ್ಲಿ ಏನು ಅಣ್ಣ ಬಸವಣ್ಣನವರು ಮತ್ತು ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಏನು ಕಲ್ಯಾಣದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ ಅನುಭವ ಮಂಟಪದಲ್ಲಿ ಇವತ್ತು ಮಾನವನ ಉದ್ಧಾರಕ್ಕಾಗಿ ಅಷ್ಟೇ ಅಲ್ಲ ಸಕಲ ಜೀವಾತ್ಮಗಳಿಗೆ ಲೇಸನ್ನ ಬಯಸಿರ್ತಕ್ಕಂಥ ಬಸವಾದಿ ಶರಣರ ಒಂದು ಉಪದೇಶ ಏನು ವಚನ ಸಾಹಿತ್ಯದ ಮೂಲಕ ಇವತ್ತು ಮಾನವ ಜನ್ಮಕ್ಕೆ ಕೊಟ್ಟಿದ್ದಾರೆ ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸಬೇಕಾಗಿದೆ ನಮ್ಮ ಧರ್ಮ ಸ್ವತಂತ್ರ ಧರ್ಮ ಆದ್ರೆ ಇವತ್ತು ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ ಆದ್ಮೇಲೆ ನಮ್ಮ ಮನೆ ಮನೆಯಲ್ಲಿ ನಾವು ವಚನ ಸಾಹಿತ್ಯವನ್ನು ಬಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಓದಿ ಅರ್ಥ ಮಾಡಿಕೊಂಡು ಆ ಒಂದು ದಿಶೆಯಲ್ಲಿ ನಡೀತಕ್ಕಂಥ ಇವತ್ತು ಪ್ರಾಮಾಣಿಕ ಪ್ರಯತ್ನ ಮುಂದಿನ ಜನಾಂಗ ಮಾಡಿದ್ರೆ ಇವತ್ತು ಸಮಾಜ ಸುಧಾರಣೆ ಆಗ್ತದೆ ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಇವತ್ತು ನಾವು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು ಅಂತಕ್ಕಂಥದ್ದು ನಾವು ನಮ್ಮ ಧರ್ಮಕ್ಕೆ ಮಾನ್ಯತೆಯನ್ನು ಪಡೆಯಬೇಕಾಗಿದೆ ಆದ ಕಾರಣ ಇವತ್ತು ನಾವೆಲ್ಲ ಸೇರಿದ್ದೇವೆ ಬಂಧುಗಳೇ ಇವತ್ತು ಕರ್ನಾಟಕದಲ್ಲಿ ಬದಲಾವಣೆ ಬರ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಣ್ಣ ಬಸವಣ್ಣನವರ ಭಾವಚಿತ್ರವನ್ನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಹಾಕುವಂತ ಆದೇಶವನ್ನು ಮಾಡಿ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ದಾಖಲೆಯನ್ನು ಮಾಡಿದ್ರು ಅದೇ ತರ ವೀರ ವೀರಗಡೆ ಅಕ್ಕ ಮಹಾದೇವಿ ಅವರ ಹೆಸರಿನಲ್ಲಿ ವಿಜಾಪುರದಲ್ಲಿ ನಾಮಕರಣ ಮಾಡುವ ಮುಖಾಂತರ ಇವತ್ತು ಮಹಿಳಾ ಸಮಾಜಕ್ಕೆ ಮಹಿಳಾ ಸಮುದಾಯಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟರು ಆ ಕೆಲಸವನ್ನು ಕೂಡ ಮಾಡಿದ್ರು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಆಚರಣೆ ಮಾಡಿಸುವ ಮುಖಾಂತರ ರಾಯರೆಡ್ಡಿ ಅವರು ಬರ್ತಾರೆ ನಮ್ದೊಂದು ಬೇಡಿಕೆ ಇದೆ ಈಗಾಗಲೇ ಅವರು ಒಪ್ಪಿದ್ದಾರೆ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಬಸವಣ್ಣನವರ ಹೆಸರನ್ನ ಇಡಬೇಕು ಅನ್ನುವಂತ ಬೇಡಿಕೆಯನ್ನ ಹೇಳ್ತಾ ಇದ್ದೇವೆ ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ನಡೆಯುತ್ತಿರುವಂತಹ ಕಳೆದ ಎರಡೇ ತಿಂಗಳಲ್ಲಿಯ ನಾಲ್ಕನೆಯ ಬೃಹತ್ ರ್ಯಾಲಿ ಇದಾಗಿದೆ ಈ ಮೂರು ರ್ಯಾಲಿಗಳಿಗೂ ಇದಕ್ಕೂ ಬಹಳಷ್ಟು ಅಂತರ ಇದೆ ನಾನು ಅದನ್ನ ಹೇಳಲೇಬೇಕು ಇದನ್ನ ಕಳೆದ ಇದೇ ತಿಂಗಳ ಈ ಹತ್ತರಿಂದ ನಡೆಸಬೇಕಾಗಿತ್ತು ಬಸವಣ್ಣವರು ಬಸವ ಧರ್ಮ ಬಸವಾದಿ ಶರಣರು ಹುಟ್ಟಿದ ಹಾಕಿದಂತ ಒಂದು ಶ್ರೇಷ್ಠದ ಧರ್ಮದ ಸಲುವಾಗಿ ನಾವು ಈ ಬಿಸಿಲನ್ನ ತಾಳ್ಕೊಳ್ಳೇಬೇಕಾಗ್ತದೆ ನಾವು 12ನೇ ಶತಮಾನದಲ್ಲಿ ಬಸವಣ್ಣವರು ಬಸವಾದಿ ಶರಣರು ಅನುಭವಿಸಿದಂತ ಬಿಸಿಲಿನ ಮುಂದೆ ಈ ಆ ಬಿಸಿಲನ್ನು ಕೂಡ ಅಲ್ಲ ಇದು ಯಾವುದೂ ಅಲ್ಲ ತಾವು ವಿಚಾರ ಮಾಡಿ ಅಂದು 12ನೇ ಶತಮಾನದಲ್ಲಿ ಯಾವ ರೀತಿ ಒಂದು ವಾತಾವರಣ ಇತ್ತು ಬಹುಶಃ ಬಸವಣ್ಣವರು ಬಸವಾದಿ ಶರಣರು ಆ ಕಾಲದಲ್ಲಿ ಕನಸು ಕಂಡಿದ್ರು ಕೂಡ ಅದು ಪಾಪ ಅನ್ನುವ ಮಟ್ಟಿಗೆ ಇವತ್ತು ಸಹ ಇದ್ದಂತ ಸಂದರ್ಭ ಅಂದು 12ನೇ ಶತಮಾನ ಇಂದು 21 ಒಂದು ಎರಡು ಎರಡು ಒಂದು ಈಗಲೂ ಕೂಡ ಅಷ್ಟೇ ಒಂದು ಪ್ರಬಲವಾದಂತ ಒಂದು ವಿರೋಧ ಬರ್ತದೆ ಆದ್ರೆ ಇವತ್ತು ಹೋರಾಟ ಪ್ರಾರಂಭ ಆದ ದಿನದಿಂದ ನಾವು ಕೂಡ ನೋಡ್ಕೊಂತ ಬಂದಂತಲ್ಲಿ ದಿನ ದಿನಕ್ಕೆ ನಮ್ಮ ಸಂಖ್ಯೆ ಹೆಚ್ಚಾಗತೈತೆ ಹೊರತು ಕಮ್ಮಾಗಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತೇನೆ ಸಾಕಷ್ಟು ಸಂಖ್ಯೆ ಜಾಸ್ತಿ ಆಗಿದೆ ನಮ್ದು ಜನರಿಗೆ ಇವತ್ತು ಅರ್ಥ ಆಗಿದೆ ಯಾಕಂದ್ರೆ ಸಹಜವಾಗಿ ನಮ್ಮ ಹಿಂದಿನ ದಿನಗಳನ್ನು ನಾವು ನೆನಪಿಸಿಕೊಂಡ ಟೈಮಲ್ಲಿ ನಮ್ಮನ್ನ ಮುಚ್ಚಿಟ್ಟಂತ ಕಾಲ ಇತ್ತು
ಇವತ್ತು ನಮ್ಮ ಡಬ್ಬಿ ಮುಚ್ಚಳ ತೆಗದಂಗ ಆಗಿದೆ. ಇವತ್ತು ನಮ್ಮ ಪರಿಸ್ಥಿತಿ ಇವತ್ತು ಲಿಂಗಾಯತರ ಮುಚ್ಚಳ ಡಬ್ಬಿ ಮುಚ್ಚಳ ತೆಗದಂಗ ಆಗಿದೆ. ಇದನ್ನ ನೋಡಿದಾಗ ನಿಜವಾಗಿ ಇವತ್ತು ಹೊರಗೆ ಬರುವಂತ ಯುವಕರಲ್ಲಿರುವಂತ ಉತ್ಸಾಹ ನೋಡಿದಂತ ಟೈಮಲ್ಲಿ ನಾವು ಮೆರವಣಿಗೆ ಬರುವಲ್ಲಿ ನೋಡ್ತಿದ್ವಿ, ಯುವಕರು ನೆಲದಿಂದ ಒಂದು ಫೂಟ್ ಮೇಲೆ ಕುಣಿತಿದ್ರು, ಒಂದ್ ಫೂಟ್ ಮೇಲೆ ಕುಣಿತಿದ್ರು ಯುವಕರು. ಅಂತ ವ್ಯವಸ್ಥೆಯನ್ನು ಇವತ್ತು ನೋಡಿದ್ವಿ. ಲಿಂಗಾಯತ ಧರ್ಮವನ್ನ ಪ್ರತ್ಯೇಕವಾಗಿ ಗುರುತಿಸಬೇಕು, ಆಚರಣೆ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ನೂರಾರು ವರ್ಷಗಳಿಂದ ಹೋರಾಟ ನಡೀತಾ ಬಂದಿದೆ. ಆದರೆ ಅದನ್ನು ಪರಿಪೂರ್ಣವಾಗಿ ಆಚರಣೆ ಮಾಡಿ ಸ್ಥಾಪಿಸುವಂಥ ಕಾಲ ಬಂದಿರಲಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಈಗ ಆ ಮೂಮೆಂಟು ಚಳವಳಿ ಸರಿಯಾದ ದಿಕ್ಕಿನಲ್ಲಿ ಸಾಗಿದೆ. ಇಂಥ ಚಳವಳಿಗಳು ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಸಂಘರ್ಷಗಳು ಇರ್ತವೆ. ಈ ಸಂಘರ್ಷಗಳಿದ್ದಾಗ ನಾನು ಹೇಳಿದ್ದು ನಡಿಬೇಕು, ನಾನು ಹೇಳಿದ್ದಾಗಬೇಕು, ನಾನು ಬರೆದದ್ದೇ ಸರ್ವಶ್ರೇಷ್ಠ, ನಾನು ಇದನ್ನು ಮಾಡಿದ್ದು ಅಂತ ಇದು ಪ್ರತಿಷ್ಠೆಗಳು ನಡೀತದೆ. ಇದಿರಲಿ, ಈ ಸಂಘರ್ಷಗಳು ಪ್ರಾರಂಭಿಕ ಹಂತದಲ್ಲಿ ಆಗುವಂತಹ ಸಂದರ್ಭದಲ್ಲಿ ಕೆಲವು ಅಲ್ಲಸಲ್ಲದ ಮಾತುಗಳು ಬರ್ತವೆ. ಆದರೆ ಕಾಲಕ್ರಮೇಣ ಅದೆಲ್ಲ ಸರಿ ಹೋಗ್ತದೆ ಅಂತ ನಾನು ಭರವಸೆಯನ್ನು ಹೊಂದಿದ್ದೇನೆ. ಸ್ವತಂತ್ರ ಪೂರ್ಣವಾಗಿರುವಂತಹ ಧರ್ಮವನ್ನು ಕೊಟ್ಟು ಹೋಗಿದ್ದಾರೆ. ಆ ಒಂದು ಧರ್ಮವನ್ನು ನಾವುಗಳು 20-21ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಅದೊಂದು ಸ್ವತಂತ್ರ ಧರ್ಮ ಅನ್ನುವಂಥ ವಿಚಾರ ಈಗಾಗಲೇ ಆರಂಭವಾಗಿ ಬೀದರ್ನಲ್ಲಿ ನಡೆದಿದೆ, ಲಾತೂರ್ನಲ್ಲಿ, ಬೆಳಗಾವಿಯಲ್ಲಿ, ಈಗ ಕಲಬುರಗಿಯಲ್ಲಿ, ಮುಂದೆ ಚಿತ್ರದುರ್ಗದಲ್ಲಿ, ಎಲ್ಲೆಲ್ಲಿ ನಮ್ಮ ವಿನಯ್ ಕುಲಕರ್ಣಿಯವರು, ಎಂ ಬಿ ಪಾಟೀಲ್ರು, ರಾಯರೆಡ್ಡಿಯವರು, ಶರಣ ಪ್ರಕಾಶ್ ಅವರು, ಮಲ್ಕಾರೆಡ್ಡಿಯವರು, ಇವರೆಲ್ಲ ಏನಿದ್ದಾರೆ, ಇವರೆಲ್ಲರೂ ಸೇರಿ, ನಮ್ಮ ಹೊರಟ್ಟಿಯವರು, ಇವರೆಲ್ಲ ಸೇರಿಬಿಟ್ಟು, ಇವರೆಲ್ಲ ಯಾರು ಅಂತಂದರೆ ನಮ್ಮ ಕಾಲದ ಸಾಮಾಜಿಕವಾಗಿರುವ ಮುಖಂಡರು ಅನ್ನೋ ನೇತಾರರು. ಎಸ್ ಎಬ್ಬಿ ನೇತಾಹಯ್ ಇವತ್ತೇನು ಕ್ರಾಂತಿ ಲಿಂಗಾಯತ ಧರ್ಮದ ಬಗ್ಗೆ ನಡೆದಿದೆ, ಇದು 12ನೇ ಶತಮಾನದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿಯೇ ಕ್ರಾಂತಿ ಆಗಿಲ್ಲ, ಮತ್ತೆಲ್ಲಿ ಆಗಿಲ್ಲ. ಅದರಲ್ಲಿ ಈ ಭಾಗದಿಂದಲೇ ಬಸವಣ್ಣನವರು ವಿಜಾಪುರದಿಂದ ಬಂದರೂ ಕೂಡ ಬಸವ ಕಲ್ಯಾಣದಲ್ಲಿನೇ ಅವರು ಒಂದು ಕ್ರಾಂತಿ ಆಗಿದೆ. ಎಲ್ಲ ಸತ್ಪುರುಷರು ಶರಣರು ಕೂಡಿ ಲಿಂಗಾಯತ ಧರ್ಮವನ್ನು ಮಾಡಿದ್ದಾರೆ. ಈ ಧರ್ಮದಲ್ಲಿ 99 ಉಪಜಾತಿಗಳವೆ, ಅವೆಲ್ಲ ಹೋಗಬೇಕು, ಒಂದೇ ಧರ್ಮದ ಅಡಿಯಲ್ಲಿ ಬರಬೇಕು. ಛಿದ್ರವಾಗಿ ನಾವು ಮಾಡುವುದೇನು ಇಲ್ಲ. ಅದಕ್ಕಾಗಿ ತನ್ನ ಆತ್ಮದ ಕುರುಹಿನ ಅರಿವಿನ ಕುರುಹು ಲಿಂಗವನ್ನು ಕೊಟ್ಟಿದ್ದಾರೆ. ಮಾನವ ಆ ಲಿಂಗವನ್ನು ಧಾರಣ ಮಾಡಿದಂಥವ್ರು ಎಲ್ಲರೂ ಲಿಂಗಾಯತರೇ. ನಾನು ಲಿಂಗಾಯತ, ಲಿಂಗಾಯತ, ನಾನು ಲಿಂಗಾಯತ, ವಿಶ್ವ ಬಂಧುವು ನಾನು, ವಿಶ್ವ ಬಂಧು, ಈ ಸಮಾಜದಲ್ಲಿ ಇರುವಂತ ಎಲ್ಲಾ ಜನರ ಬದುಕಿಗಾಗಿ ನಮ್ಮ ಹೋರಾಟ ನಡೆದಿದೆ. ಸಮಾಜದಲ್ಲಿದ್ದಂತ ಬಡವರು ಸಮಾಜ ಹುಟ್ಟಿದ ತಪ್ಪಲ್ಲ, ಅಂತವರ ಸಲುವಾಗಿ ಹೋರಾಟಗಳು ನಡೆದವ. ಎಲ್ಲ ಹೋರಾಟಗಳಲ್ಲಿ ಸಹಿತ ಈ ಸಮಾಜದಲ್ಲಿ ಹುಟ್ಟಿದಂತ ಎಲ್ಲ ಬಡವರಿಗೆ ನ್ಯಾಯ ಒದಗಿಸಲಿಕ್ಕೆ ಸ್ವತಂತ್ರ ಧರ್ಮವನ್ನು ಇಟ್ಕೊಂಡು ಹೋರಾಟ ಮಾಡ್ತೀವಿ. ಅದಕ್ಕೆ ತಾವೆಲ್ಲ ಬೆಂಬಲ ಕೊಡಬೇಕಂತ ಹೇಳಿ ನಿಮಗೆಲ್ಲ ಒಂದಿಷ್ಟು ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಕೊಡುವ ಒಂದು ದೊಡ್ಡ ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ ಅಂತ ಆಯ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಜಾಗೃತಿ ಆಗಬೇಕಾಗಿದೆ. ಈ ಕಾಲದ ಬೇಡಿಕೆಯನ್ನ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ಆಕಾಶದಲ್ಲಿ ನಕ್ಷತ್ರಗಳು ಏಕಕಾಲದಲ್ಲಿ ಬರೆಯುವಾಗ ಹಾಗೆ ಮಾನ್ಯ ಬಸವರಾಜ ಹೊರಟ್ಟಿಯಾದಿಯಾಗಿ ಬಹಳ ದೊಡ್ಡ ದೊಡ್ಡ ಮನುಷ್ಯರು ಮೇಲೆದ್ದು ಬಂದರು. ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ, ಪಕ್ಷಕ್ಕೆ ಪೂರಕ ಅಲ್ಲ, ಪಕ್ಷದ ವಿರೋಧ ಅಲ್ಲ,
ಪಕ್ಷಾತೀತವಾದ ಕಾರ್ಯಕ್ರಮ. ನಾನು ಅವರನ್ನು ವಿನಂತಿ ಅಂದ್ರೆ, ಈ ಲಿಂಗಾಯತರು ಅಂದ್ರೆ ಎದ್ರೆ ವೀರಭದ್ರ ಮಲ್ಕೊಂಡ್ರೆ ಕುಂಭಕರ್ಣ. ಈಗೇನೋ ಬಹಳ ಆವೇಶದಿಂದ ನಾಳೆ December 10 ನೀವು ಮಾಡ್ತೀರಿ. ಈ ಒಳಗಾಗಿನೇ ಒಂದು ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಮಾಡ್ಬೇಕು. ನಾವು ಒಂದು ತಿಳ್ಕೊಳ್ಬೇಕು, ನೀವು ನೀವು ಮನೆ ಮನೆಗಳಿಗೆ ಊರು ಊರೊಳಗಡೆ ಮಾಡಬೇಕಾಗಿರ್ತಕ್ಕಂತ ಕೆಲಸ ಮೊದಲು ನಿಮ್ಮ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕುವಂತ ಕೆಲಸ ಕಾರ್ಯಗಳನ್ನು. ಎರಡನೆಯದು ಮುಖ್ಯವಾಗಿ ನೀವೆಲ್ಲರೂ ಪ್ರತಿದಿನ 5-5 ವಚನಗಳನ್ನು ಓದಲೇಬೇಕನ್ನತಕ್ಕಂಥ ಸಂಕಲ್ಪಗಳನ್ನು ಮಾಡತಕ್ಕಂಥ. ಈ ಮಹಾರ್ಯಾಲಿಯಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿ, ಮಾಲ್ಕಿಯ ಬಸವಲಿಂಗ ಪಟ್ಟ ದೇವರು, ಬಸವ ಕಲ್ಯಾಣದ ಬಸವ ಪ್ರಭು ಸ್ವಾಮೀಜಿ, ಚೌದಾಪುರಿ ಶ್ರೀಗಳು, ಶ್ರೀಶೈಲ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮೀಜಿ, ಬೀದರ್ನ ಬಸವ ಸೇವಾ ಪ್ರತಿಷ್ಠಾನದ ಅಕ್ಕ ಅನ್ನಪೂರ್ಣ ಸೇರಿದಂತೆ ನೂರಾರು ಜನ ಸ್ವಾಮೀಜಿಗಳು, ಸಚಿವರಾದ ಎಂವಿ ಪಾಟೀಲ್, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಬಸವರಾಜ ರಾಯರೆಡ್ಡಿ, ವಿನಯ್ ಕುಲಕರ್ಣಿ, ಶಾಸಕ ಬಿಆರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ, ಶರಣಪ್ಪ ಮಟ್ಟೂರ್, ಸಮಾಜದ ಮುಖಂಡರಾದ ರವೀಂದ್ರ ಶಾಬಾದಿ, ಶರಣು ಪಪ್ಪ ಸೇರಿದಂತೆ ಕಲಬುರಗಿ, ಬೀದರ್, ಯಾದಗಿರಿ, ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದಲೂ ಕೂಡ ಲಕ್ಷಾಂತರ ಜನ ಭಾಗವಹಿಸಿದರು. ಲಿಂಗಾಯತ್ ಮಹಾರ್ಯಾಲಿಯಲ್ಲಿ ಭಾಗವಹಿಸಲು ವಿವಿಧೆಡೆಯಿಂದ ಆಗಮಿಸಿದ ಲಕ್ಷಾಂತರ ಜನರಿಗೆ ಗಂಜ್ ಪ್ರದೇಶದ ಲಾಹೋಟಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಹುಗ್ಗಿ, ಪಲಾವ್, ಸಾಂಬಾರು, ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಅಲ್ಲದೆ ಯಾದಗಿರಿಯ ಮುಸ್ಲಿಂ ಬಾಂಧವರು ಆಗಮಿಸಿದ ಜನರಿಗಾಗಿ ಕುಡಿಯುವ ನೀರು ಮತ್ತು ಚಹಾದ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಗುಲ್ಬರ್ಗಾ ಯಾದಗಿರಿ ಡಿಸ್ಟ್ರಿಕ್ಟ್ ತರಫ ಸೆ ಸಪೋರ್ಟ್ ಕ್ಯಾ ಜಾ ರಹಾ ಹೈ ಲಿಂಗಾಯತ್ ರಾಲಿ ಜೋ ನಿಕ್ಲಿ ಹೈ ಉನ್ಕೋ ಹಮ್ ಪಾನಿ ಪಿಲಾನೆ ಕೆ ಲಿಯೆ ಯಹಾಂ ಪರ್ ಠಹರೆ ಹುಯೆ ಹೈ ಹಮಾರಿ ತರಫ ಸೆ ಪೂರಾ ಸಪೋರ್ಟ್ ಹೈ ಉನ್ಕೋ. आप लोग कितने लोग आए हुए इधर? हम यहाँ पर देखिए हमारे ब्रांचेस है सर, यहाँ पे जगह सर्कल पे 2 है और केबीएन के सामने 1 है और डीसी ऑफिस सामने 1 है. टोटल मिला के लगभग 250-300 लोग हमारे जो है इस कार्य में जुड़े हुए हैं. ಲಿಂಗಾಯತ್ ಮಹಾರ್ಯಾಲಿಗೆ ವಿವಿಧ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದವು. ರ್ಯಾಲಿಯಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದ್ದರಿಂದ ಎಲ್ಲೆಡೆ ಜನ ಜಾತ್ರೆಯೇ ಕಂಡುಬಂದಿತು. ರಂಗಭೀಷ್ಮ ಬಿವಿ ಕಾರಂತರಿಗೆ ಗುರುನಮನದ ಅಂಗವಾಗಿ ಕಲಬುರಗಿಯ ರಂಗಾಯಣದ ವತಿಯಿಂದ ರಂಗಾರಂಗಿ ನಾಟಕ ಪ್ರದರ್ಶಿಸಲಾಯಿತು. ಕಲಬುರಗಿ ರಂಗಾಯಣದ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ರಂಗಾರಂಗಿ ನಾಟಕದ ಪ್ರದರ್ಶನ ನಿನ್ನೆ ಅಂದರೆ ಶನಿವಾರ ಸಂಜೆ ನಡೆಯಿತು. ಈ ಸಮಾರಂಭಕ್ಕೂ ಮುನ್ನ ರಂಗಾಯಣ ನಿರ್ದೇಶಕ ಮಹೇಶ್ ಪಾಟೀಲ್, ಹಿರಿಯ ರಂಗಕರ್ಮಿಗಳಾದ ಪ್ರೊಫೆಸರ್ ಪ್ರಭಾಕರ್ ಸಾತ್ಖೇಡ್, ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ, ಲಕ್ಷ್ಮೀ ಕುಲಕರ್ಣಿ, ಪ್ರಭಾಕರ್ ಜೋಶಿ, ವಿಶ್ವರಾಜ್ ಪಾಟೀಲ್, ಪ್ರೊಫೆಸರ್ ವಸಂತ ಕುಸ್ತಿಗಿ, ಅಶೋಕ್ ಚಟ್ನಳ್ಳಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಡಳಿತಾಧಿಕಾರಿ ದತ್ತಪ್ಪ ಸಾಗನೂರ್, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಸೇರಿದಂತೆ ಎಲ್ಲರೂ ಬಿವಿ ಕಾರಂತರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಈ ನಾಟಕ ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಮಗೆ
ರಂಗ ಗೀತೆಗಳು, ಜಾನಪದ ಕುಣಿತ, ಹೆಜ್ಜೆ ಮೇಳ, ವೃತ್ತಿ ರಂಗಭೂಮಿ ಝಲಕ್, ಹವ್ಯಾಸಿ ರಂಗಭೂಮಿ ದೃಶ್ಯಾವಳಿ, ಬೀದಿ ನಾಟಕದ ಹಾಡು, ಹೀಗೆ ವೈವಿಧ್ಯತೆಯಿಂದ ರಂಗರಂಗಿ ನಾಟಕ ಪ್ರಯೋಗಗೊಂಡಿತು. ಸುರೇಶ್ ಜಿ ಖೋನಿ ಅವರ ರಂಗ ಸಜ್ಜಿಕೆ, ಉತ್ತಮ ಪರಿಕರಗಳ ಬಳಕೆ, ದೇವೇಂದ್ರ ಬಳಿಗೇರ್ರ ಸಂಗೀತ, ಸಾಜಿದ್ ಶೇಖ್ ಅವರ ಧ್ವನಿ ಬೆಳಕು ಸಂಯೋಜನೆ ಆಕರ್ಷಕವಾಗಿದ್ದವು. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರ ಈ ನಾಟಕದ ಪ್ರಯೋಗದಲ್ಲಿ ಭೀಮನ ಆವೇಶ, ದ್ರೌಪದಿಯ ಅಳಲು, ಧೃತರಾಷ್ಟ್ರ ಗಾಂಧಾರಿಯ ಪುತ್ರ ಶೋಕ, ದುರ್ಯೋಧನನ ಸಾವು, ನೋವಿನ ಅಭಿವ್ಯಕ್ತಿ, ಭೀಷ್ಮಾಚಾರ್ಯರ ಅಸಹಾಯಕತೆ, ಅಶ್ವತ್ಥಾಮನ ರೌದ್ರಾವತಾರ ಮುಂತಾದ ಅಂಶಗಳು ಪ್ರಯೋಗಕ್ಕೆ ವಿಶೇಷ ಮೆರುಗು ನೀಡಿದವು. ಹಳೆಗನ್ನಡದ ಸಾರಾಂಶವನ್ನ ನಿರೂಪಕರು ವಿಶ್ಲೇಷಿಸಿದ್ದು ಪೂರಕವಾಗಿತ್ತು. ಈ ಸಮಾರಂಭದ ನಡುವೆ ರಂಗಭೀಷ್ಮ ಕಾರಂತರ ಕುರಿತು ಕೇಂದ್ರ ಸರ್ಕಾರ ಹೊರತಂದಿರುವ ಸಾಕ್ಷ್ಯಚಿತ್ರದ ಪ್ರದರ್ಶನಗೊಳಿಸಲಾಯಿತು. ಕಲಬುರಗಿಯ ಕನ್ನಡ ಭವನದಲ್ಲಿಂದು ಬೌದ್ಧಧಮ್ಮ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತನ ಮಂಥನ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಪ್ರಬುದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಕಲಬುರಗಿ ಹಾಗೂ ಎಸ್ಎಸ್ ಪ್ರಕಾಶನ ಕಲಬುರಗಿ, ಸಹನಾ ಪ್ರಕಾಶನ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೌದ್ಧ ಧಮ್ಮ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತ ಚಿಂತನ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಚಿಂತನ ಮಂಥನ ಕಾರ್ಯಕ್ರಮವನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಇ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಾರುತಿರಾವ್ ದಿಮಾಲೆ ಉದ್ಘಾಟಿಸಿದರು. ಸಣ್ಣ ಸಣ್ಣ ಜಾತಿ ಸಮುದಾಯಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇವತ್ತು ಕಲಬುರಗಿಯಲ್ಲಿ ಒಂದು ದೊಡ್ಡ ಬೃಹತ್ತಾದ ಲಿಂಗಾಯತ ಧರ್ಮದ ಕುರಿತಾದ ಒಂದು ದೊಡ್ಡ ಹೋರಾಟವನ್ನು ನಾವು ನಡೀತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಇಂಥ ಸಂದರ್ಭದಲ್ಲಿ 50-60 ವರ್ಷಗಳ ಕೆಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ಥರದ ಒಂದು ಸಂಚಲನವನ್ನು ಜಗತ್ತಿನಾದ್ಯಂತ ಉಂಟು ಮಾಡಿದ್ರು. ನಾನು ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನಕ್ಕೆ ಆ ಸಂದರ್ಭದಲ್ಲೂ ಕೂಡ ದೊಡ್ಡದಾದಂಥ ಚರ್ಚೆ ದೇಶದಲ್ಲಿ ನಡೆದು ಆ ಚರ್ಚೆ ಇವತ್ತಿಗೂ ಮುಂದುವರೆದಿದೆ. ಆ ಪರಂಪರೆ ಇವತ್ತು ಬೆಳೀತಾ ಇದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಬೌದ್ಧ ಧಮ್ಮ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋ ಟೈಟಲ್ನೊಳಗಡೆ ತಲೆಹಬರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನಾನು ಓದಿರುವಂತಹ ಕೆಲವು ವಿಚಾರಗಳನ್ನ ಮೆದುರಿಗಿಡ್ತಾ ಇದ್ದೀನಿ. ಹಾಗಂತ ನನಗೆಲ್ಲ ಗೊತ್ತಿದೆ ಅಂತ ಆ ಭಾವನೆಯಿಂದ ನಾನು ನಿಂತಿಲ್ಲ. ಇಲ್ಲಿ ಧಮ್ಮ ಮತ್ತು ಧರ್ಮಕ್ಕೂ ಇರುವ ಅರ್ಥವನ್ನು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಧಮ್ಮ ಅಂದ್ರೇನು ಮತ್ತು ಧರ್ಮ ಅಂದ್ರೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧ ಬೌದ್ಧ ಧರ್ಮ ತಿಳಿ ಹೇಳುವ ಹಾಗೆ ಇದರ ಅರ್ಥ ಧಮ್ಮ ಅನ್ನೋದು ಬಹಳ ಮುಖ್ಯವಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ಪದ. ಅದು ಧಮ್ಮ ಅನ್ನೋದು ಮನುಷ್ಯ ಮತ್ತು ಮನುಷ್ಯರ ನಡುವಿರ್ತಕ್ಕಂಥ ಸಂಬಂಧವನ್ನು ಕಲ್ಪಿಸುವಂತಹದ್ದು. ಅದು ಮನುಷ್ಯ ಮನುಷ್ಯರ ನಡುವೆ ಮನುಷ್ಯ ಮನುಷ್ಯರ ಕೂಡಿ ಹೇಗೆ ಬಾಳಬೇಕು ಅನ್ನೋದನ್ನು ಹೇಳ್ತದೆ ಅದು ನಮಗೆ. ಧರ್ಮ ಅನ್ನೋದು ಒಂಚೂರು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಹೇಗೆ ಅವೈಜ್ಞಾನಿಕ ಅನ್ನೋದಾದರೆ ಕಲ್ಪಿತ ದೇವರುಗಳು ಕೂಡ ಸಂಬಂಧವನ್ನು ಬೆಳೆಸುವಂತಹದ್ದು ಧರ್ಮ. ಸೊ ಈ ಕಾರಣಕ್ಕಾಗಿ ಪಾಲಿಯಲ್ಲಿ ಧಮ್ಮ ಅಂತ ಕರೀತಾರೆ. ಧಮ್ಮ ಅನ್ನೋದು ನಾನು ಹೇಳಿದ ಈಗಾಗಲೇ ಮನುಷ್ಯ ಮನುಷ್ಯ ನಡುವಿನ ಸಂಬಂಧವನ್ನು ಬೆಳೆಸ್ತದೆ, ಅದು ಒಂದು ಬ್ರಿಡ್ಜ್ ಅನ್ನು ಕಟ್ತದೆ ಅಂತಕ್ಕಂಥ ಕಾರಣಕ್ಕಾಗಿ ಅದು ಧಮ್ಮ ಅಂತ ಬೆಳೆಸಿದ್ರು ಅಂತಕ್ಕಂಥದ್ದು. ಈ ಧರ್ಮ ಪದದ ಮನುಷ್ಯ ಧರ್ಮ ಅನ್ನೋದು ಮನುಷ್ಯಮುಖಿ ಆದುದಲ್ಲ, ಬಹಳ ಮುಖ್ಯವಾಗಿದ್ದು ಮನುಷ್ಯಮುಖಿ ಆದುದಲ್ಲ, ಅದು ಅವೈಜ್ಞಾನಿಕವೂ ಕೂಡ ಹೌದು. ಕಲ್ಪಿತ ದೇವರುಗಳ ನಡುವೆ ಅದು ಸಂಬಂಧವನ್ನು ಕಲ್ಪಿಸಲಿಕ್ಕೆ ಹೋಗ್ತದೆ. ಪೆರಿಯಾರ್ ರಾಮಸ್ವಾಮಿಯವರು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿರಿಯ ಸಮಕಾಲದಾಗಿರ್ತಕ್ಕಂಥ ಪೆರಿಯಾರ್ ರಾಮಸ್ವಾಮಿಯವರು ಅವರ ಅಭಿಪ್ರಾಯದ ಮೂಲಕ ಈ ಮಾತನ್ನು ನನ್ನ ಭಾಷಣವನ್ನು ಬೆಳೆಸ್ತೀನಿ. ನಾನು ಅದನ್ನು ದೃಢಪಡಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಪ್ರಪಂಚದ ಜನಸಾಮಾನ್ಯರಲ್ಲಿ ಇರುವಂಥ ತಿಳಿಗೇಡಿತನಗಳಲ್ಲೆಲ್ಲ ದೊಡ್ಡ ತಿಳಿಗೇಡಿತನ, ನಮ್ಮ ಫುಲಿಶ್ನೆಸ್ ಅಂತ ಕರಿತೀವಲ್ಲ, ದೊಡ್ಡ ಫುಲಿಶ್ನೆಸ್ ಏನಾದರೂ ಇದ್ದರೆ ಅದು ಅತಿಯಾದ ತಿಳಿಗೇಡಿತನ ಏನಾದರೂ ಯಾವುದೇ ಅಂತ ಹೇಳಿದ್ರೆ ಅದನ್ನು ದೇವರ ಬಗ್ಗೆ ಇರತಕ್ಕಂಥ ನಂಬಿಕೆ ಅಂತ ಹೇಳ್ತಾರೆ ಪೆರಿಯಾರ್ ಅವರು. ದೊಡ್ಡ ತಿಳಿಗೇಡಿತನದ ಕೆಲಸ ಈ ದೇಶದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಹೆಚ್ಚಿನ ಚರ್ಚೆ, ಹೆಚ್ಚಿನ ಸಮಯವನ್ನು ಅದರ ಹೆಸರ ಮೇಲೆ ಕಳೀತಾ ಇದ್ದೀವಿ. ಅದು ದೇವರ ಬಗ್ಗೆ ಇರತಕ್ಕಂಥ ನಂಬಿಕೆ ಅನ್ನೋ ಮಾತನ್ನು ಪೆರಿಯಾರ್ ಅವರು ಹೇಳ್ತಾರೆ.
ಕಾರ್ಯಕ್ರಮ ಆಗಮಿಸಿದ ಸರ್ವರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಪ್ರಬುದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಎಚ್ಎಸ್ ಬೇನಾಳ್ ಅವರು ಮಾತನಾಡಿದರು. ಬೌದ್ಧ ಧರ್ಮ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ಟಿ ಪೋತೆ ವಿಷಯ ಮಂಡನೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ವಿಜಯ ಕರ್ನಾಟಕ ಕನ್ನಡ ದಿನ ಪತ್ರಿಕೆಯ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತೆದಾರ್ ಆಗಮಿಸಿದರು. ಅಧ್ಯಕ್ಷತೆಯನ್ನ ಪ್ರಬುದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಡಾಕ್ಟರ್ ಗಾಂಧೀಜಿ ಸಿ ಮೋಳ್ಕೆರೆ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಬುದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಹಲವು ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.